ಬಾಯ್. ನಮಸ್ತೆ. ನಿಮ್ಮ ಹರೀಶ್. ಐ ವಾಂಟ್ ಟು ಟೆಲ್ ಅಬೌಟ್ ದ ಬ್ಲಾಗ್ ಸ್ಪಾಟ್ ಬಗ್ಗೆ ನಾನು ಹೇಳ್ತಾ ಬರ್ತಿದ್ದೀನಿ ಅಂದ್ರೆ NSQF ನ ನೋಟ್ಸ್ ಗಳಾಗಿರ್ಬಹುದು, ಅದಕ್ಕೆ ರಿಲೇಟೆಡ್ ಆಗಿರೋ ಒಂದು ಮೆಟೀರಿಯಲ್ಸ್ ಆಗಿರ್ಬಹುದು, ಗೈಡೆನ್ಸ್ ಆಗಿರ್ಬಹುದು, ನಮ್ಗೆ ಬೇಕು ಅಂದ್ರೆ ಇಂಟರ್ನೆಟ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ. ಯಾವ ಯೂನಿಟ್ ನಮಗ್ ಬೇಕಾಗುತ್ತೋ ಅದ್ರ ಬಗ್ಗೆ ನಾವು ಸರ್ಚ್ ಮಾಡಿ. ಸೊ ಎಕ್ಸಾಂಪಲ್, ನಮ್ಗೆ ವೀಲ್ NSQF ಲೆವೆಲ್ 1/9 ಅಂತ ನಾವು ಸರ್ಚ್ ಮಾಡಿದ್ರೆ ಅದಕ್ಕೆ ಇನ್ಫಾರ್ಮೇಶನ್, ಅಥವಾ ಡೈರೆಕ್ಟ್ ಆಗಿ NSQF ಕರ್ನಾಟಕ ಬ್ಲಾಗ್ ಸ್ಪಾಟ್ ಇಂದ ನಾವು ತಗೊಳ್ಬಹುದಾಗಿದೆ. ಇಲ್ಲಿ ಸರ್ಚ್ ಅಂತ ಒಂದು ಬಟನ್ ಏನಿದೆ ಕಾಣಿಸ್ತಾ ಇದೆ. ಈ ಸರ್ಚ್ ಬಟನ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ ಯೂನಿಟ್ ಬೇಕು, ಫಾರ್ ಎಕ್ಸಾಂಪಲ್ ಐ ನೀಡ್ ವೀಲ್ ಅಂತ ಹೇಳಿ ಸರ್ಚ್ ಅಂತ ಕೊಟ್ರೆ ನೋಡಿ, ವೀಲ್ ಅನ್ನೋದು ಬಂತು. ಓಕೆ, ದಿಸ್ ಒಂದು ವೆಬ್ಸೈಟ್ ನಿಮ್ಗೆ NSQF ಬಗ್ಗೆ ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ಕೂಡ ಇದರಲ್ಲಿ ಇನ್ಫಾರ್ಮೇಶನ್ಸ್ ಇದೆ, ಫ್ರಮ್ ಲೆವೆಲ್ 1 ಟು ಲೆವೆಲ್ 4. ಆಟೋಮೊಬೈಲ್ಸ್ ಗೆ ಆಲ್ಮೋಸ್ಟ್ ಎಲ್ಲಾ ಯೂನಿಟ್ಸ್ ಗಳು, ನೋಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಈ ಪಾರ್ಟ್, ಇಲ್ಲಿ ಏನ್ ಕಾಣಿಸ್ತಾ ಇದೆ, ಗೆರೆಗಳು ಕಾಣಿಸ್ತಾ ಇದೆ, ಇಲ್ಲಿ ಲೈನ್ಸ್. ಈ ಲೈನ್ಸ್ ನ ನೀವು ಕ್ಲಿಕ್ ಮಾಡಿ ನೀವು ಇಲ್ಲಿ ಆ ಟ್ರಾನ್ಸ್ಲೇಟ್ ಅನ್ನೋ ಒಂದು ಆಪ್ಷನ್ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಕೊಟ್ಟು ನಿಮ್ಗೆ ಬೇಕಾದಂತ ಲ್ಯಾಂಗ್ವೇಜ್ ನ ನೀವು ಚೂಸ್ ಮಾಡಿಕೊಂಡ್ರು ಕೂಡ ಅದು ನಿಮಗೆ ಬೇಕಾದಂತ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಟ್ರಾನ್ಸ್ಲೇಟ್ ಆಗುತ್ತೆ. ಟ್ರಾನ್ಸ್ಲೇಷನ್ ಅನ್ನ ಪರ್ಫೆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ದಿಸ್ ಇಸ್ ಅನ್ಜಸ್ಟ್ ಅಂಡ್ ಟ್ರಾನ್ಸ್ಲೇಷನ್ಸ್ ವಾಟ್ ವಿ ಹ್ಯಾವ್ ಡನ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ಅಲ್ಲಿ ನಾವು ಏನ್ ಕೊಟ್ಟಿದ್ವೋ ಅದರದ್ದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಇಲ್ಲಿರುತ್ತೆ. ಇದನ್ನು ಕೂಡ ನೀವು ಬಳಸ್ಕೊಳ್ಬಹುದಾಗಿದೆ. ಓಕೆ,